2022 ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಪೂರ್ವ ಸಿದ್ಧತೆಯಾಗಿ ದಸರಾ ಗಜಪಡೆಗಳು ಅರಮನೆಗೆ ಆಗಮಿಸಿತ್ತು. ದಸರಾ ಗಜಪಡೆಗಳಿಗೆ ತೂಕ ಹಾಕುವ ಪ್ರಕ್ರಿಯೆ ಇಂದು ನಡೆಯಿತು. ಮೈಸೂರಿನ ಧನ್ವಂತರಿ ರಸ್ತೆಯಲ್ಲಿರುವ ಲಾರಿಗಳಿಗೆ ತೂಕ ಹಾಕುವ ವೇವ್ ಫಿಟ್ಚ್ನಲ್ಲಿ ಆನೆಗಳನ್ನು ಇರಿಸಿ ತೂಕ ಹಾಕುವ ಪ್ರಕ್ರಿಯೆ ನಡೆಸಲಾಯಿತು. ಈ ಬಾರಿಯೂ ಕೂಡ ಮಾಜಿ ಕ್ಯಾಪ್ಟನ್ ಅರ್ಜುನನೇ ಬಲಶಾಲಿಯಾಗಿ ಕಂಡುಬಂದ. ಇನ್ನು ಅರ್ಜುನನ ತೂಕ 5660 ಕೆಜಿ ಹೊಂದಿದ್ದು ಬಲಶಾಲಿ ಎನ್ನಿಸಿಕೊಂಡಿದ್ದಾನೆ. ಇನ್ನು ಕಾವೇರಿ 3100 ಕೆಜಿ, ಕ್ಯಾಪ್ಟನ್ ಅಭಿಮನ್ಯು 4770 ಕೆಜಿ, ಮಹೇಂದ್ರ 4250 ಕೆಜಿ, ಲಕ್ಷ್ಮಿ 2920 ಕೆಜಿ, ಚೈತ್ರ 3050 ಕೆಜಿ, ಭೀಮಾ 3920 ಕೆಜಿ, ಧನಂಜಯ 4810 ಕೆಜಿ, ಗೋಪಾಲಸ್ವಾಮಿ 5140 ಕೆಜಿ ಎಂದು ತಿಳಿದುಬಂತು. ಇನ್ನು ಆನೆಗಳಿಗೆ ನಾಳೆ ಮತ್ತು ನಾಳಿದ್ದು ಅರಮನೆ ಒಳಗೆ ತಾಲೀಮು ನಡೆಸಿದ್ದು 14ರಿಂದ ಅರಮನೆಯಿಂದ ಬನ್ನಿ ಮಂಟಪದವರೆಗೆ ತಾಲೀಮು ಆರಂಭವಾಗಲಿದೆ. ಇನ್ನು ಆನೆಗಳ ತೂಕ ಹೆಚ್ಚಿಸುವುದು ನಮ್ಮ ಉದ್ದೇಶವಲ್ಲ, ಆನೆಗಳನ್ನು ಆರೋಗ್ಯವಾಗಿ ನೋಡಿಕೊಳ್ಳುವುದು ನಮ್ಮ ಉದ್ದೇಶ. ಆನೆಗಳಿಗೆ ಈಗ ಪ್ರೋಟೀನ್ ಆಹಾರ ಹೆಚ್ಚಿಸುತ್ತೇವೆ. ದಸರಾ ಮುಗಿಯುವುದರೊಳಗೆ ಈ ಎಲ್ಲ ಆನೆಗಳ ತೂಕ ಹೆಚ್ಚು ಕಮ್ಮಿ 500ಕ್ಕೆ ಹೆಚ್ಚಾಗುತ್ತದೆ ಎಂದು ಆನೆಗಳ ತೂಕದ ಬಳಿಕ ಡಿಸಿಎಫ್ ಕರಿಕಾಳನ್ ಹೇಳಿಕೆ ನೀಡಿದರು. ಈಗ ಮೊದಲನೇ ತಂಡದಲ್ಲಿ 9 ಆನೆಗಳು ನಮ್ಮ ದಸರಾ ಮಹೋತ್ಸವಕ್ಕೆ ಪಾಲ್ಗೊಳ್ಳಲಿಕ್ಕೆ ಬಂದಿರೋದು ತಮ್ಮ ಗಜಪಯಣ ಮಾಡ್ಕೊಂಡು ಈಗ ನಮ್ಮ ಪ್ಯಾಲೇಸ್ಗೆ ನಮ್ಮ ಆನೆಗಳು ತಲುಪಿದ್ದಾವೆ. ಈ ಆನೆಗಳಿಗೆ ನಾವು ಖಾಲಿ ತೂಕ ಇವತ್ತು ನಾವು ಮಾಡಿದ್ದೀವಿ. ಈಗ 9 ಆನೆಗಳಿಗೆ ಈಗಾಗಲೇ ವೆಯ್ಟ್ ಚೆಕಪ್ ಆಗಿದೆ. ಒಂದೊಂದಾಗಿ ನಾನು ಹೇಳ್ತೀನಿ. ಈಗ 9 ಆನೆಯಲ್ಲಿ ಈಗ ನಮ್ಮ ಅರ್ಜುನ ಈಗ 5725 ಕೆಜಿ ತೂಕ ಇದ್ದಾನೆ. ಎರಡನೇ ಸ್ಥಾನದಲ್ಲಿ ಈಗ ಗೋಪಾಲ ಸ್ವಾಮಿ 5240 ಕೆಜಿ ತೂಕ ಇದ್ದಾನೆ. ಮೂರನೇದು ಧನಂಜಯ 4800 ಕೆಜಿ ತೂಕ ಇದ್ದಾನೆ. ಅಭಿಮನ್ಯು ನಾಲ್ಕನೇ ಸ್ಥಾನದಲ್ಲಿ 4770 ಕೆಜಿ ತೂಕ ಇದ್ದಾನೆ. ದೆನ್ ಐದನೇ ಸ್ಥಾನದಲ್ಲಿ ಮಹೇಂದ್ರ 4260 ಕೆಜಿ ತೂಕ ಇದ್ದಾನೆ. ದೆನ್ ಆರನೇ ಸ್ಥಾನದಲ್ಲಿ ಭೀಮಾ 3950 ಕೆಜಿ. ಸೊ ಆರು ಗಂಡಾಣೆಗಳು ಈ ಥರ ಈಗ ಇನಿಷಿಯಲ್ ವೆಯ್ಟ್ ತೂಕ ಇದೆ. ನಾವು ಮುಂದಿನ ದಿನಗಳಲ್ಲಿ ನಾವು ತರಬೇತಿ ಕೊಡುವಾಗ ಸ್ಪೆಷಲ್ ರೇಷನ್ ಕೊಟ್ಟು ಮುಂದೆ ಇನ್ನೊಂದು ಎರಡು ಬಾರಿ ಮಾಡಬೇಕಾಗುತ್ತೆ. ಖಂಡಿತ ವೆಯ್ಟ್ ಗೈನ್ ಆಗುತ್ತೆ. ಬಟ್ ನಮ್ಮ ಉದ್ದೇಶ ಏನಂತ ಹೇಳಿದರೆ ನಮ್ಮ ಆನೆಗಳು ದಪ್ಪ ಆಗಬೇಕಂತ ನಮ್ಮ ಉದ್ದೇಶ ಇಲ್ಲವೇ ಇಲ್ಲ. ನಮ್ಮ ಆನೆಗಳು ಹೆಲ್ತ್ ಇರಬೇಕಂತ ನಾವು ನಮ್ಮ ಉದ್ದೇಶ ಇರುತ್ತೆ. ಬಟ್ ಮುಂದಿನ ದಿನಗಳಲ್ಲಿ ಒಂದು 400ರಿಂದ 500 ಕೆಜಿ ತೂಕ ಇನ್ಕ್ರೀಸ್ ಆಗಲೇ ಆಗುತ್ತೆ. ದೆನ್ ಹೆಣ್ಣಾಣೆಗಳು ನೋಡಿದ್ರೆ ಈಗ ನಮ್ಮ ಕಾವೇರಿ 3110 ಕೆಜಿ ತೂಕ ಇದೆ. ಚೈತ್ರ 3050 ಕೆಜಿ ತೂಕ ಇದೆ. ಲಕ್ಷ್ಮಿ 2920 ಕೆಜಿ ತೂಕ ಇದೆ. ಸೊ ಮೊದಲನೇ ಬ್ಯಾಚಲ್ಲಿ 9 ಆನೆಗಳ ತೂಕ ಈಗ ಮಾಡಿದ್ದೀವಿ. ನೆಕ್ಸ್ಟ್ ನಾವು ಎರಡನೇ ಬ್ಯಾಚ್ ಬರುವಾಗ ಮೇ ಬಿ ಒಂದು 15-20 ದಿನಗಳಲ್ಲಿ ಮತ್ತೆ ಅದಕ್ಕೆ ನಾವು ತೂಕ ಮಾಡುವಾಗ ನಾವು ಸ್ಪೆಷಲ್ ರೇಷನ್ ಶುರು ಮಾಡಿದರೆ ಮೊದಲನೇ ತಂಡ ಆನೆಗಳನ್ನು ಸೇರಿ ಸಹ ಮತ್ತೆ ತೂಕ 14 ಆನೆಗಳಿಗೆ ನಾವು ಮುಂದೆ ಮಾಡ್ತೀವಿ. ಈಗ ತಾಲೀಮು ನಾವು ಆ್ಯಕ್ಚುಲ ಒಂದು 14ನೇ ತಾರೀಕಿಂದ ಶುರು ಮಾಡಬೇಕಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಬಿಕಾಸ್ ಈಗ ಆನೆಗಳು ನಿನ್ನೆ ಒಂದು 1.5 ಕಿಲೋಮೀಟರ್ ನಡೆದಿದೆ, ಇವತ್ತು ಒಂದು 1.5-2 ಕಿಲೋಮೀಟರ್ ಆಗುತ್ತೆ. ನಾಳೆ ನಾಳಿದು ಪ್ಯಾಲೇಸ್ ಒಳಗಡೆ ಒಂದು ತಾಲೀಮಾಗುತ್ತೆ. ಪ್ಯಾಲೇಸ್ ಒಳಗಡೆ ಅಂದರೆ ಮಾರ್ನಿಂಗ್ ಒಂದು 3 ಕಿಲೋಮೀಟ್ರು, ಈವ್ನಿಂಗ್ ಒಂದು 3 ಕಿಲೋಮೀಟ್ರ್. 12-13 ತಾರೀಕು 14ನೇ ತಾರೀಕು ಬೆಳಿಗ್ಗೆ ಒಂದು 6:30 ಅಥವಾ 7 ಗಂಟೆಗೆ ಶುರು ಮಾಡೋಣ ಅಂತ ಈಗ ಪ್ಲಾನ್ ಮಾಡ್ತಾ ಇದ್ದೀನಿ.